ಜೇಬಲ್ಲಿ ದುಡ್ಡಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಎಲ್ಲರ ಹತ್ರನು ಕೂಡ ಒಂದೊಂದು ಕ್ರೆಡಿಟ್ ಕಾರ್ಡ್ ಇದ್ದೇ ಇರುತ್ತೆ. ಬರೋ ಸಂಬಳದಲ್ಲಿ ಜೀವನ ಸಾಗಿಸೋದು ಕಷ್ಟ ಅನ್ನೋರಿಗೆ ಕ್ರೆಡಿಟ್ ಕಾರ್ಡ್ ಒಂಥರ ಆಪದ್ ಬಾಂಧವ ಅಂತ ಹೇಳ್ಬೋದು. ಕೈಯಲ್ಲಿ ದುಡ್ಡು ಇಲ್ದಿರೋ ಅಂತ ಟೈಮಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಇದ್ರೆ ನಮಗ್ ಬೇಕಾಗಿರುವಂತಹ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಿ. ಮಂತ್ ಎಂಡ್ ಬಂತು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಕಟ್ಟಿದ್ರೆ ಸಾಕು ಅನ್ನೋ ಒಂದು ಸಮಾಧಾನ. ನೀವು ದಿನ ಬಳಸೋ ಅಂತ ಕ್ರೆಡಿಟ್ ಕಾರ್ಡ್ ಬಗ್ಗೆನೆ ಒಂದು ಹೊಸ ಅಪ್ಡೇಟ್ ಇದೆ. ಈ ವಿಷಯನ ಕೇಳಿ ಕೆಲವರಿಗೆ ಬೇಜಾರಾಗ್ಬಹುದು, ಇನ್ನು ಕೆಲವರಿಗೆ ಖುಷಿ ಆಗ್ಬಹುದು. ಆ ಅಪ್ಡೇಟ್ ಏನು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನೀವು ಯಾವ ವಿಡಿಯೋಸ್ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಫ್ರೀಡಮ್ ಆಪ್ ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000 ಹೆಚ್ಚಿನ ಕೋರ್ಸ್ ಗಳಿದೆ. ಫೈನಾನ್ಸ್, ಬಿಸ್ನೆಸ್, ಅಗ್ರಿಕಲ್ಚರ್, ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗೆ ಕೋರ್ಸಸ್ ಗಳನ್ನ ನೀವು ಡೀಟೇಲ್ಡ್ ಆಗಿ ಕಲಿಬಹುದು. ಸೊ ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಹೋಗ್ಬೇಕು, ಯಾಕೆ ಟೆನ್ಷನ್? ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ. ಸಿನಿಮಾಗೆ ಹೋಗ್ಬೇಕಾ? ನನ್ನ ಕ್ರೆಡಿಟ್ ಕಾರ್ಡ್ ಅಲ್ಲಿ ಟಿಕೆಟ್ಸ್ ಗಳನ್ನ ಬುಕ್ ಮಾಡ್ತೀನಿ. ಮನೆಗೆ ಏನಾದ್ರೂ ಐಟಮ್ಸ್ ನ ಪರ್ಚೇಸ್ ಮಾಡ್ಬೇಕಾ? ತಲೆ ಕೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಆರ್ಡರ್ ಮಾಡಬಹುದು. ಮಂತ್ ಎಂಡ್ ಅಲ್ಲಿ ಬಿಲ್ ಪೇ ಮಾಡಿದ್ರೆ ಸಾಕು, ತಲೆ ಕೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಕೈಯಲ್ಲಿ ಮೊಬೈಲ್ ಇದೆ ಅಂತಂದ್ರೆ ಮೊಬೈಲ್ ಅಲ್ಲಿ ಗೂಗಲ್ ಪೇ, ಫೋನ್ ಪೇ, ಕ್ರೆಡ್, ಈ ಎಲ್ಲಾ ಆಪ್ ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಮಂತ್ ಎಂಡ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ ಗಳನ್ನ ಕಟ್ಟಿದ್ರೆ ಆಯ್ತು. ಆದ್ರೆ ಸ್ನೇಹಿತರೆ, ನೀವು ತಲೆ ಕೆಡ್ಸ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಜುಲೈ 1st ಇಂದ ಫೋನ್ ಪೇ, ಗೂಗಲ್ ಪೇ, ಈ ಕ್ರೆಡಿಟ್ ಅಂತ ಥರ್ಡ್ ಪಾರ್ಟಿ ಆಪ್ ಗಳಿಂದ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ನ ಕಟ್ಟೋದಕ್ಕೆ ಆಗೋದಿಲ್ಲ. ನಾವು ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪೇ ಮಾಡಬೇಕಾದ್ರೆ BBPS ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅನ್ನೋ ಒಂದು ಸುರಕ್ಷಿತವಾದ ವ್ಯವಸ್ಥೆಯಿಂದ ನಾವು ಬಿಲ್ ಅನ್ನ ಪೇ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಮೆನ್ಷನ್ ಮಾಡಿತ್ತು ಇದು ಸುರಕ್ಷಿತವಾದ ಪೇಮೆಂಟ್ ಮಾಡುವಂತಹ ಒಂದು ವ್ಯವಸ್ಥೆ ಅಂತ. ಆದ್ರೆ ನಮ್ಮ ಭಾರತದ ಪ್ರಮುಖ ಬ್ಯಾಂಕ್ ಗಳು ಈ BBPS ಅನ್ನೋ ಒಂದು ವ್ಯವಸ್ಥೆಯಲ್ಲಿ ರಿಜಿಸ್ಟರ್ ಆಗಿಲ್ಲ. ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಭಾರತದ 34 ಪ್ರಮುಖ ಬ್ಯಾಂಕ್ ಗಳಲ್ಲಿ 8 ಬ್ಯಾಂಕ್ ಗಳು ಮಾತ್ರ BBS ಅಲ್ಲಿ ರಿಜಿಸ್ಟರ್ ಆಗಿದೆ. ಈ ಉಳಿದ 26 ಬ್ಯಾಂಕ್ ಗಳು ಏನಿದೆ ಇದಕ್ಕೆ RBI ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಸೊ RBI ಹೊಸ ರೂಲ್ಸ್ ಪ್ರಕಾರ ಜೂನ್ 30 ಒಳಗೆ ಏನಾದ್ರೂ BBPS ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ, ಅಂದ್ರೆ ಯಾವ ಯಾವ ಪ್ರಮುಖ ಬ್ಯಾಂಕ್ ಗಳಿದೆ ನಿಮ್ಮ ಬ್ಯಾಂಕ್ ಗಳು BBPS ಒಳಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ, ಜುಲೈ 1st ಇಂದ ನೀವು ಯಾವ ಯಾವ ಥರ್ಡ್ ಪಾರ್ಟಿ ಇಂದ ಕ್ರೆಡಿಟ್ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಇದರಿಂದ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಕಟ್ತಿದ್ರೋ ಆ ಒಂದು ವ್ಯವಸ್ಥೆ ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ಇರೋದಿಲ್ಲ. ಆದ್ರೆ BBPS ಗೆ ರಿಜಿಸ್ಟರ್ ಆಗಿರುವಂತಹ ಆ 8 ಬ್ಯಾಂಕ್ ಗಳಲ್ಲಿ ನೀವು ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಗಳನ್ನ ನೀವು ಪಾವತಿಸಬಹುದು. SBI ಕಾರ್ಡ್, ಬ್ಯಾಂಕ್ ಆಫ್ ಬರೋಡಾ, BOB ಕಾರ್ಡ್ ಅಂತಾನು ಕೂಡ ಹೇಳ್ತೀವಿ, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್. ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಆಲ್ರೆಡಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಗೆ ಈ ಒಂದು ಫೆಸಿಲಿಟಿ ಇರಬಹುದು, ಆದ್ರೆ ಯಾವುದೇ ನ್ಯೂ ಕಸ್ಟಮರ್ಸ್ ನ ಆನ್ ಬೋರ್ಡ್ ತಗೊಳ್ಳೋದಿಲ್ಲ. ಈ ಬ್ಯಾಂಕ್ ಗಳೆಲ್ಲ ಸೇರಿಸಿ ಇನ್ನೂ ಸ್ವಲ್ಪ ಬ್ಯಾಂಕ್ ಗಳು BBPS ಅಲ್ಲಿ ರಿಜಿಸ್ಟರ್ ಆಗಿರುವಂತ ಕಾರಣ ಯಾವುದೇ ರೀತಿ ತೊಂದರೆ ಇಲ್ಲದೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪಾವತಿಸಬಹುದು. ರಿಜಿಸ್ಟರ್ ಆಗದೆ ಇರುವಂತ ಬ್ಯಾಂಕ್ ಗಳ ಬಿಲ್ ಅನ್ನ ಯಾವ ರೀತಿ ಪೇ ಮಾಡಬಹುದು? ಸೊ ಇತರ ಬ್ಯಾಂಕ್ ಗಳ ಕ್ರೆಡಿಟ್ ಕಾರ್ಡ್ ಗಳು ನಿಮ್ಮ ಹತ್ರ ಇದೆ ಅಂತಂದ್ರೆ ಜುಲೈ 1st ಇಂದ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪೇ ಮಾಡೋದು ಸ್ವಲ್ಪ ತೊಂದರೆ ಆಗ್ಬಹುದು. ಆದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಬ್ಯಾಂಕಿನ ಅಫಿಷಿಯಲ್ ಆಪ್ ಆಗಿರ್ಬೋದು ಅಥವಾ ವೆಬ್ಸೈಟ್ ಗೆ ಲಾಗಿನ್ ಆಗಿ ನಿಮ್ಮ ಬಿಲ್ ಗಳನ್ನ ನೀವು ಪೇ ಮಾಡಬಹುದು. ಆದ್ರೆ ಮುಂಚಿನ ತರ ಒಂದೇ ಒಂದು ಕ್ಲಿಕ್ ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪೇ ಮಾಡುವಂತ ಆಪ್ಷನ್ ನಿಮಗೆ ಸಿಗೋದಿಲ್ಲ, ಮತ್ತೆ RBI ನ ಮುಂದಿನ ಡೇಟ್ ಆಪ್ ಗಳಿಗಾಗಿ ನೀವು ಕಾಯ್ಬೇಕಾಗತ್ತೆ. ಸೊ ಹಾಗಿದ್ರೆ ದಿಢೀರಂತ RBI ಇಂದ ಈ ನಿರ್ಧಾರ ಯಾಕೆ? ಇಷ್ಟು ವರ್ಷ ಎಲ್ಲನೂ ಕೂಡ ಚೆನ್ನಾಗಿತ್ತಲ್ಲ, ದಿಢೀರಂತ RBI ಯಾಕಿಂತ ಒಂದು ನಿರ್ಧಾರ ತಗೊಳ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕೆ ಅಂತಂದ್ರೆ BBPS ಅನ್ನೋದು ನಿಮ್ಮ ಟ್ರಾನ್ಸಾಕ್ಷನ್ಸ್ ಗಳನ್ನ ತುಂಬಾ ಸುರಕ್ಷಿತವಾಗಿ ಇಟ್ಟಿರತ್ತೆ. ಯಾಕೆ ಅಂತಂದ್ರೆ RBI ಇಷ್ಟು ವರ್ಷ ಈ ಎಲ್ಲಾ ಬ್ಯಾಂಕ್ ಗಳಿಗೂ BBPS ಅಲ್ಲಿ ರಿಜಿಸ್ಟರ್ ಆಗಿ ಅಂತ ಮಗು ತರ ಹೇಳ್ತಿತ್ತು. ಆದ್ರೆ ಯಾವ ಬ್ಯಾಂಕ್ ಗಳು ಸಹ ಇದನ್ನ ಸೀರಿಯಸ್ ಆಗಿ ತಗೊಳ್ದೇ ಇರೋಂತ ಕಾರಣ June 30th ಒಳಗೆ ನೀವೇನಾದ್ರೂ BBPS ಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಯಾರೆಲ್ಲ ಥರ್ಡ್ ಪಾರ್ಟಿ ಆಪ್ ಮುಖಾಂತರ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪೇ ಮಾಡ್ತಿದ್ರು ಅವರು ಇನ್ನು ಮುಂದೆ ಜುಲೈ 1st ಇಂದ ಪೇ ಮಾಡೋದಕ್ಕೆ ಆಗಲ್ಲ ಅಂತ ಇಂತ ಒಂದು ನಿರ್ಧಾರನ ತಗೊಳ್ಬೇಕಾಯ್ತು. ಸೊ ಯಾವೆಲ್ಲ ಬ್ಯಾಂಕ್ ಗಳು BBPS ರಿಜಿಸ್ಟರ್ ನ ಮಾಡ್ಕೊಳ್ಳೋದಕ್ಕೆ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ವೋ ಆ ಎಲ್ಲಾ ಬ್ಯಾಂಕ್ ಗಳನ್ನೂ ಕೂಡ ಈ ಒಂದು BBPS ರಿಜಿಸ್ಟ್ರೇಷನ್ ಗೆ ತಗೋ ಬರಬೇಕು ಅಂತ RBI ಮುಂದಾಗಿದೆ. ಇದರಿಂದ ನೀವು ಮಾಡುವಂತಹ ಟ್ರಾನ್ಸಾಕ್ಷನ್ಸ್ ಮೇಲೆ RBI ಗೆ ಒಂದು ಸ್ಟ್ರಿಕ್ಟ್ ಆದ ಗಮನ ಇರುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ಸ್ ಗಳು ಸುರಕ್ಷಿತವಾಗಿರೋದ್ರ ಜೊತೆಗೆ ಫೈನಾನ್ಷಿಯಲ್ ಸ್ಕ್ಯಾಮ್ ಗಳು ಏನಾದ್ರೂ ಆಗ್ತಿದೆ ಅಂತಂದ್ರೆ RBI ಅದ್ರ ಮೇಲೆ ಟ್ರ್ಯಾಕ್ ಡೌನ್ ಮಾಡಬಹುದು. ಈ ಎಲ್ಲಾ ಜಂಜಾಟದ ಮಧ್ಯೆ ನಮಗೆ ಸಮಾಧಾನ ತರುವಂತಹ ಒಂದು ವಿಷಯ ಏನ್ ಗೊತ್ತಾ? RBI ಗೆ ಈ
ಎಲ್ಲಾ ಬ್ಯಾಂಕ್ಗಳು ರಿಕ್ವೆಸ್ಟ್ ಮಾಡಿದೆ ಅಂತೆ. 90 ದಿನಗಳ ಕಾಲಾವಕಾಶ ನಮಗ್ ಕೊಡಿ, ನಾವು BBS ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತ. ಇದಕ್ಕೆ RBI ಒಪ್ಪಿದ್ರೆ ಸಂತೋಷ, ನಮ್ಮೆಲ್ಲರಿಗೂ ಸಹ ಸೆಪ್ಟೆಂಬರ್ ವರೆಗೂ ಟೈಮ್ ಸಿಗತ್ತೆ. ಆ ಟೈಮ್ ಲೈನ್ ಅಲ್ಲಿ ಖಂಡಿತವಾಗ್ಲು ನಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ನಾವು ಪೇ ಮಾಡಬಹುದು. ಅಷ್ಟರಲ್ಲಿ ನಿಮ್ಮ ಬ್ಯಾಂಕ್ಗಳು ಯಾವ್ದಿರತ್ತೆ ಅಂದ್ರೆ, ಪರ್ಟಿಕ್ಯುಲರ್ ನಾವು ಯಾವ ಬ್ಯಾಂಕ್ ಅನ್ನ ಯೂಸ್ ಮಾಡ್ತಿರ್ತೀವಿ, ಆ ಬ್ಯಾಂಕ್ ಅವರು ಸೀರಿಯಸ್ ಆಗಿ BBPS ರಿಜಿಸ್ಟರ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ನಾವು ಪೇ ಮಾಡ್ತಿದ್ದಂತಹ ಈ ಕ್ರೆಡಿಟ್ ಕಾರ್ಡ್ ಬಿಲ್ ನ ಥರ್ಡ್ ಪಾರ್ಟಿ ಆಪ್ ಗಳು ಏನಿರುತ್ತೆ ಅದನ್ನ ನಾವು ಇನ್ ಮುಂದೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ July 1st ಇಂದ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ, ನೀವು ಯಾವ ಬ್ಯಾಂಕ್ ಅನ್ನ ಯೂಸ್ ಮಾಡ್ತಿದಿರೋ ಆ ಬ್ಯಾಂಕ್ BBPS ಅಲ್ಲಿ ರಿಜಿಸ್ಟರ್ ಆಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಥರ್ಡ್ ಪಾರ್ಟಿ ಆಪ್ ಮುಖಾಂತರ ನೀವು ಕಟ್ಟಿದಂತಹ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಇನ್ ಮುಂದೆ ಬ್ಯಾಂಕಿನ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು ಅಥವಾ ಆಪ್ ಆಗಿರ್ಬೋದು, ಅಲ್ಲಿ ಕಟ್ಟೋದಕ್ಕೆ ನೀವು ಕಷ್ಟ ಪಡಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಹ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಡೀತಿರುವಂತಹ ಒಂದು ಭಾರಿ ಚೇಂಜಸ್, ಒಂದು ಬಿಗ್ ಅಪ್ಡೇಟ್ ಅನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಮ್ಮೆಲ್ಲರ ಹತ್ರನೂ ಕೂಡ ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ನಾವು ಯಾವ ರೀತಿ ಮಾಡ್ತಿದೀವಿ ಹಾಗೂ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ನಾವು ಕರೆಕ್ಟ್ ಟೈಮ್ಗೆ ಕಟ್ತಿದೀವಿ ಅನ್ನೋದ್ರ ಮೇಲೆ ಪ್ರತಿಯೊಂದು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, July 1st ಇಂದ ನೀವು ಯೂಸ್ ಮಾಡ್ತಿರೋಂತ ಆ ಬ್ಯಾಂಕ್ BBPS ಒಳಗೆ ರಿಜಿಸ್ಟರ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಪೇಮೆಂಟ್ ಮಾಡೋದಕ್ಕೆ ನೀವು ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು ಅಥವಾ ಬ್ಯಾಂಕಿನ ಆಪ್ ಆಗಿರ್ಬೋದು, ಅಲ್ಲಿ ಖಂಡಿತವಾಗ್ಲೂ ಕಷ್ಟ ಪಡಬೇಕಾಗತ್ತೆ. ಸೊ ನಿಮ್ಮೆಲ್ರಿಗೂ ಈ ಒಂದು ಇಂಪಾರ್ಟೆಂಟ್ ವಿಷಯ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000+ ಕೋರ್ಸ್ಗಳಿದೆ, ಫೈನಾನ್ಸ್, ಬಿಸ್ನೆಸ್, ಅಗ್ರಿಕಲ್ಚರ್. ನಿಮಗೆ ಯಾವ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಸೊ ಮತ್ತಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಒಂದಿಗೆ ಹಾಗೂ ಹೆಚ್ಚಿನ ಇನ್ಫಾರ್ಮೇಶನ್ ಮತ್ತೆ ವಿಚಾರಗಳೊಂದಿಗೆ ಸಲಹೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.